ವಿಶ್ವಾಸ ಮತಕ್ಕೆ ಕೋರಿ ಇವತ್ತು ರಾತ್ರಿಯೇ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತಾರಾ ಬಿಜೆಪಿ ಅವರು ಅನ್ನೋ ಪ್ರಶ್ನೆ. ರಾಜ್ಯಪಾಲರು ಸಂದೇಶ ರವಾನಿಸಿದ್ರೂ ಕೂಡ ವಿಶ್ವಾಸ ಮತ ಆಗಲಿಲ್ಲ. ಸೊ ಹಾಗಾಗಿ ಸುಪ್ರೀಂ ಕೋರ್ಟ್ ಕದವನ್ನು ತಟ್ತಾರಾ, ಕೋರ್ಟ್ ಮಧ್ಯಪ್ರವೇಶಕ್ಕೆ ಏನಾದರೂ ಧ್ವನಿಯನ್ನು ಎತ್ತಾರಾ ಬಿಜೆಪಿಯವರು? ವಿಶ್ವಾಸ ಮತಕ್ಕೆ ಕೋರಿ ಮತ್ತೆ ಬಿಜೆಪಿಯವರು ಸುಪ್ರೀಂ ಕೋರ್ಟ್ನ ಮೊರೆ ಏನಾದರೂ ಹೋಗ್ತಾರಾ? ಇವತ್ತು ರಾತ್ರಿಯೇ ಸುಪ್ರೀಂ ಕೋರ್ಟ್ ಮೊರೆ ಏನಾದರೂ ಹೋಗುತ್ತಾ ಬಿಜೆಪಿ ಅನ್ನೋ ಪ್ರಶ್ನೆ ಸಹಜವಾಗಿ ಎದ್ದೇಳ್ತಾ ಇದೆ. ರಾಜ್ಯಪಾಲರು ಒಂದು ಸಂದೇಶವನ್ನು ರವಾನಿಸಿದರೂ ಕೂಡ ವಿಶ್ವಾಸ ಮತ ಆಗಲಿಲ್ಲ. ಸೊ ಹಾಗಾಗಿ ಕೋರ್ಟ್ ಮಧ್ಯಪ್ರವೇಶಕ್ಕೆ ಕೋರಿ ಇವತ್ತು ರಾತ್ರಿಯೇ ಸುಪ್ರೀಂಗೆ ಅರ್ಜಿ ಸಲ್ಲಿಸುವಂಥ ಸಾಧ್ಯತೆ ಇದೆ. ಅವತ್ತು ಯಡಿಯೂರಪ್ಪನವರ ವಿಚಾರದಲ್ಲಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ನವರು ರಾತ್ರೋರಾತ್ರಿ ಸುಪ್ರೀಂ ಕೋರ್ಟ್ ಕದ ತಟ್ಟಿದ್ರು. ಮೀರಿ ಯಾವ ಕಾರ್ಯಕಲಾಪ ಪ್ರಾರಂಭ ಆಗಬೇಕಾಗಿತ್ತು ಕಾಂಗ್ರೆಸ್ ಮಷಿನ ಮೂವ್ ಮಾಡಿ 15 ನಿಮಿಷದಲ್ಲಿ ನಿಲ್ಲಿಸಿ ಬೇರೆ ವಿಷಯಗಳಿಗೆ ಅವಕಾಶ ಮಾಡಿಕೊಟ್ಟರುವಂತಹದ್ದು ಬಹುಶಃ ನಮ್ಮ ರಾಜ್ಯದ ಇತಿಹಾಸದಲ್ಲಿ ದೇಶದ ಇತಿಹಾಸದಲ್ಲಿ ಎಲ್ಲೂ ನಡೆದಿಲ್ಲ. ಇದನ್ನು ಪ್ರತಿಭಟಿಸಿ ಮೊದಲು ಕಾಂಗ್ರೆಸ್ ಮೋಷನ್ ಮೂವ್ ಮಾಡಬೇಕಾಗಿತ್ತು. ಮೂವ್ ಮಾಡಿದ ಮೇಲೆ ಅದು ನಿಲ್ಲಿಸಿದ್ದಾರೆ. ನಾವು ಕಾಂಗ್ರೆಸ್ ಮೋಷನ್ ಮೂವ್ ಮಾಡಿದ್ದು ಸ್ಪೀಕರ್ ಅವರು ಅದನ್ನು ತಡೆದು ಸನ್ಮಾನ್ಯ ಅಧ್ಯಕ್ಷರೇನೆ ಹೇಳಿಕೆಯನ್ನು ಕೊಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಕಾನ್ಫಿಡೆನ್ಸ್ ಮೋಷನ್ ಮೂವ್ ಮಾಡಕ್ ಕೊಟ್ಟಿದ್ರೆ ಅದಕ್ಕೆ ಅವಕಾಶ ಕೊಡೋಣ. ನೀವು ಅರ್ಜೆಂಟ್ ಮಾಡ್ಕೊಂಡು ಹೋದ ಮೇಲೂ ಸಹ ರಾತ್ರಿಯಾಗಲು ನಮ್ಮೆಲ್ಲ ಸಾಧ್ಯ ಉಳಿತೇವೆ. ಈ ಒಂದು ಕಾನ್ಫಿಡೆನ್ಸ್ ಮೋಷನ್ ಮೂವ್ ಆಗಿ ಕಾನ್ಫಿಡೆನ್ಸ್ ಮೂವ್ ಮಾಡಬೇಕು, ಇಲ್ಲೇ ಉಳಿಬೇಕು, ನಮ್ಮೆಲ್ಲ ಸಾಧ್ಯ ಇಲ್ಲೇ ಇರಬೇಕು. ಓಕೆ, ಅದು ಆಗಲೇ ನೀವು ಸದನದ ಒಳಗಡೆ ಮಾನ್ಯ ಯಡಿಯೂರಪ್ಪನವರು ಮಾತನಾಡ್ತಾ ಇದ್ದನ್ನು ಕೇಳಿಸ್ಕೊಂಡ್ರಿ. ಇವತ್ತು ವಿಶ್ವಾಸಮತ ಯಾಚನೆಗೆ ಆರಂಭ ಮಾಡಿದರು, 15 ನಿಮಿಷಗಳ ಕಾಲ ಮಾತ್ರ ಮಾತನಾಡಿದರು, ಅದಾದ ನಂತರ ಕಾಲವನ್ನು ಹರಣ ಮಾಡಿದರು. ಹಾಗಾಗಿ ಇದನ್ನು ಪ್ರತಿಭಟಿಸಿ ನಾವು ಇವತ್ತು ಸದನದಲ್ಲೇ ಉಳ್ಕೊಳ್ತೇವೆ. ವಿಶ್ವಾಸಮತ ಯಾಚನೆ ಆಗುವವರೆಗೂ ಕೂಡ ನಾವು ಅಹೋರಾತ್ರಿ ಸದನದಲ್ಲೇ ಇರ್ತೀವಿ ಅನ್ನೋದನ್ನು ಹೇಳಿದ್ದಾರೆ. ಬಟ್ ಕಲಾಪ ಮಾತ್ರ 11 ಗಂಟೆಗೆ ಮುಂದೂಡಿಕೆ ಆಗಿದೆ. ಬಟ್ ವಿಶ್ವಾಸಮತ ಯಾಚನೆ ಆಗುವವರೆಗೂ ಕೂಡ ನಾವು ಸದನ ಬಿಟ್ಟು ಹೋಗಲ್ಲ ಅನ್ನೋದನ್ನು ಯಡಿಯೂರಪ್ಪನವರು ಹೇಳಿದರು. ಸೊ ಹಾಗಾಗಿ ಎಲ್ಲ BJP ಶಾಸಕರು ಈಗ ಸದನದಲ್ಲೇ ಇದ್ದಾರೆ, ಅಹೋರಾತ್ರಿ ಅವರು ಸದನದಲ್ಲೇ ಉಳ್ಕೊಳ್ತಾರೆ. ಒಂದು ಟೈಮಲ್ಲಿ ನೀವು ನೋಡಿದ್ರಿ, ರಾತ್ರಿ ಎಲ್ಲ ಅಲ್ಲೇ ಹಾಸಿಗೆ ದಿಂಬು ತರಿಸ್ಕೊಂಡು ಮಲ್ಕೊಂಡಿರುವಂಥ ಉದಾಹರಣೆಯನ್ನು ನೀವು ಗಮನಿಸಿದ್ರೆ, ಭಾಳ ವರ್ಷಗಳೇನಿಲ್ಲ, ಈಗ 10 ವರ್ಷದಲ್ಲೇ ಆಗಿರೋದದು. ಸೊ ಈಗ ಮತ್ತೊಂದು ಬಾರಿ ಆ ನಿಟ್ಟಿನಲ್ಲಿ ನೀವು ನೋಡ್ತಾ ಇದ್ದೀರಾ ಬೆಳವಣಿಗೆಯನ್ನು. ಇವತ್ತು ಅಹೋರಾತ್ರಿ ಇವತ್ತು BJPಯ ಎಲ್ಲ ಶಾಸಕರು ವಿಧಾನಸಭೆಯ ಒಳಗಡೆನೇ ಇರ್ತಾರೆ, ಬಟ್ ಕಲಾಪ ಮಾತ್ರ ನಾಳೆಗೆ ಮುಂದೂಡಿಕೆ ಆಗಿದೆ. ಅವ್ರು ಹೇಳ್ತಾ ಇದ್ದಿದ್ದಿಷ್ಟೇ, ವಿಶ್ವಾಸಮತ ಯಾಚನೆ ಆಗುವವರೆಗೂ ಕೂಡ ನಾವು ಸದನ ಬಿಟ್ಟು ಹೋಗಲ್ಲ.